ನೀವಿನ್ನೂ ರೆಡಿ ಆಗಿಲ್ವಾ? ನೀವು ಯಾವಾಗ್ಲೂ ಲೇಟೆ. ಓ ಕಣಾಮಿ, ಮದ್ವೆ ಆದ್ಮೇಲೆ ಮಗು ನುಡ್ಸಕ್ಕೂ 5 ವರ್ಷ ತಗೊಂಡಿದ್ದ, ಅವ್ನ್ ಲೇಟೆಯ. ದೇವ್ರೆ ದೇವ್ರೆ, ಇಲ್ಲಿವರೆಗೂ ನನ್ನ ಮಗನಿಗೆ 24 ಹುಡುಗಿರನ್ನ ನೋಡಿದೀನಿ, ಆದ್ರೆ ಈ ನನ್ನ ಮಗ ಎಲ್ಲ ಹುಡುಗಿರನ್ನೂ ರಿಜೆಕ್ಟ್ ಮಾಡಿದಾನೆ. ದೇವ್ರ ಮುಂದೆ ನಿಂತ್ಕೊಂಡು ಸುಳ್ಳು ಮಾತಾಡಬಾರ್ದು. ಇವನೇ ನಾ ಹುಡುಗಿರನ್ನ ರಿಜೆಕ್ಟ್ ಮಾಡಿಲ್ಲ, ಆ 24 ಜನ ಹುಡುಗಿರೇ ಇವನ ರಿಜೆಕ್ಟ್ ಮಾಡಿರೋದು. ಅದ್ರಲ್ಲತ್ತೋ ಬರೀ ಫೋಟೋ ನೋಡಿ ರಿಜೆಕ್ಟ್ ಮಾಡ್ಬಿಟ್ಟಿದ್ವು. ಅತ್ತೆ ದೇವ್ರೆ, ಈ ಮದ್ವೆ ಒಂದು ನಾನು ಅನ್ಕೊಂಡಂಗೆ ಮಾಡ್ಬಿಡಪ್ಪ, ಆಮೇಲೆ ಈ ಕಾಗೆ ಮುತ್ಕಿದು ಬಾಯಿ ಮುಚ್ಚಿಸ್ತೀನಿ, ಸಾಧ್ಯ ಆದ್ರೆ ಕಣ್ಣೆ ಮುಚ್ಚಿಸ್ಬಿಡ್ತೀನಿ. ಏನಿವತ್ತು ನಮ್ಮನೇಲಿ ಯಾವತ್ತೂ ಇಲ್ದಿರೋ ದೊಂಬರಾಟ? ಬಾಯ್ ಬಿಟ್ಟು ಹೇಳ್ರಿ. ಮದ್ವೆ ಆದಾಗಿಂದ ನನ್ನ ಯಾವತ್ತಾರೂ ಮಾತಾಡಕ್ ಬಿಟ್ಟಿದ್ಯೇನೆ? ನನ್ ಮಗನಿಗೆ ಒಂದ್ ಸಂಬಂಧ ನೋಡ್ಕೊಂಡ್ ಬಂದಿದೀನಿ, ಹುಡುಗಿ ಬಂಗಾರ ಬಂಗಾರ ಇದ್ದಂಗಿದ್ದಾಳೆ ಅಂತ ಹೇಳ್ರಿ. ಮಗ ಕಾಯ್ತದೆ ಅಂತೀಯ? ಬರ್ತಿರೋದು ನನ್ ಕ್ಲಾಸ್ಮೇಟ್ ಕಮಲಮ್ಮ ಮತ್ತೋರ್ ಮಗಳು, ಈ ಸಂಬಂಧ ಫಿಕ್ಸ್. ಇವಳೆ ಹಿಂಗ ಅವಳೆ, ಇವಳ ಫ್ರೆಂಡ್ ಹೆಂಗಿರ್ತಾಳೋ. ಲೇ ಕಾಗೆ ಮುದ್ಕಿ, ನೀನ್ ಹಿಂಗ ಆಡೋದಕ್ಕೇನೆ ನಿನ್ ಗಂಡ ನಿನ್ನ ಬಿಟ್ಟೋಡೋಗಿರೋದು? ಅವನು ನನ್ ಮಗ, ನಾನ್ ಹಾಕಿರೋ ಗೆರೆನ ಯಾವತ್ತೂ ದಾಟಲ್ಲ. 25 ವರ್ಷದ ಹಿಂದೆ ತೇಟು ನಾನು ನನ್ನ ಮಗನ ಬಗ್ಗೆ ಹಿಂಗೆ ಹೇಳಿದ್ದೆ. ರೀ ಕಮಲಮ್ಮ ಅವ್ರು ಬಂದ್ರು ಅನ್ಸುತ್ತೆ, ನೀವು ಹೋಗಿ ಬಾಗಿಲು ತೆಗೀರಿ. ಓ ಮೈ ಗಾಡ್! ಓ ಮೈ ಗಾಡ್! ಸಂಪಿಗೆ ಅಯ್ಯೋ ಅಯ್ಯೋ ಏನೋ ಇದು. ಅಮ್ಮ ನಾವಿಬ್ರು ಲವ್ ಮಾಡಿ ಮದುವೆ ಆಗಿದ್ದೀವಿ. ಉರಿತಾ ಇದ್ಯಾ? ಉರಿತಾ ಇದ್ಯಾ? 25 ವರ್ಷದ ಕೆಳಗೆ ನನ್ನ ಮಗನನ್ನ ಪಟಾಯಿಸ್ಕೊಂಡು ಹಿಂಗೆ ಮದುವೆ ಮಾಡ್ಕೊ ಬಂದಲ್ಲ, ಅವಾಗ ನನಗೆ ಹಿಂಗೆ ಉಳಿದಿರ್ಬೇಕು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಇದೇ ಖುಷಿ ನಾನು ಮಿಲ್ಕ್ ಅಲ್ಲ ಮಿಲ್ಕ್ ಶೇಕ್ ಕುಡ್ಕೋಬತ್ತೀನಿ. ಶೇಕ್ಗೆ ಬೋಡಿ, ಶೇಕ್ಗೆ ಬೋಡಿ. ಅಜ್ಜಿ ಅಜ್ಜಿ ಅಮ್ಮ ಮುಚ್ಚು ಬಾಯಿ, ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲ್ ಕತ್ತರಿಸ್ತೀನಿ. ಏನಾದ್ರೂ ಮಾತಾಡ್ರಿ. ನಾನು ಯಾವತ್ತಾದ್ರೂ ಮಾತಾಡಕ್ ಬಿಟ್ಟಿದ್ಯೇನೆ? ಆದಿ ಕಣ್ಣು ಬೀದಿ ಕಣ್ಣು ನೆರಿ ಕಣ್ಣು ನಾಯಿ ಕಣ್ಣು ಎಲ್ಲಾರ್ ಕಣ್ಣು ಹಾಳಾಗೋಗ್ಲಪ್ಪ. ಅವ್ವ ಇವ್ರವ್ವ ಅದೇನ ಗೆರೆ ಎಳ್ದ್ಬಿಟ್ಟ ಅವಳಂತೆ, ಸೊರ್ರೆ ಬದಡ್ ಬಾರವ. ಬತ್ತಿದ್ದಂಗೆ ಬಾಯಿಗೆ ಅಕ್ಕಿ ಕಳಾಕ್ಸ್ಕೊಬಿಟ್ಟ, ಇನ್ನು ಮುಂದಕ್ಕೆ ಏನೇನ್ ಮಾಡ್ತಾಳೋ ಏನೋ. ಹ್ಯಾಪಿ ಜರ್ನಿ. ಕಮಲಮ್ಮ ಫೋನ್ ಮಾಡ್ಬಿಟ್ಟು ಹೇಳು ಶಂಕೆ ಬಂದವಳೆ ನೀ ಬರುತ್ತೇಡ ಅಂತ. ನಿಂತ್ಕೋ, ನೀನ್ ಈ ಮನೇಲಿ ಸಂಸಾರ ಮಾಡ್ಬೇಕು ಅಂದ್ರೆ ಕೆಲವೊಂದ್ ಕಂಡೀಷನ್ಸ್ ಇದೆ. ಅಸಲಿ ಆಟ ಈಗ ಶುರು ನೋಡು. ನಾನ್ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೂ ಮುಂಚೆ ಮನೇನ ಗುಡ್ಸಿ ಒರ್ಸಿ ಪಳಪಳ ಅಂತ ರೆಡಿ ಮಾಡಿರ್ಬೇಕು. ಆಮೇಲೆ ನಮಗ್ 3 ಕಾಪಿ ಕೊಡ್ಬೇಕು. ಆಮೇಲೆ ಒಲೆ ಮೇಲೆ ಕುಕ್ಕರ್ ಇಟ್ಟು 3 ವಿಜಲ್ ಹೊಡಿಬೇಕು. ಸುಧಾಕರ ಅಮ್ಮ, ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು, ಸ್ವಲ್ಪ ಹೊರಗಡೆ ಬಾ. ಅಚ್ಚಿನ ನೀನೊಂಚೂ ರೆಸ್ಟ್ ಮಾಡು, ನಾನ್ ಬರ್ತೀನಿ. ಅಮ್ಮ ಹುಟ್ಟಾಗಿಂದ ಹೆತ್ತು ಹೊತ್ತು ಸಾಕಿ ಸಲಹಿದಕ್ಕೆ ಒಳ್ಳೆ ಬಹುಮಾನ ಕೊಟ್ಟೆ ಕಣಪ್ಪ. ಅಜ್ಜಿ ಸುಧಾಕರ ಬಟ್ಟೆ ಒಣಗಕ್ಕೆ ಬಂದೆ ಕಣಪ್ಪ. ಮಗನೇ
ಕಂದ ಮಗನೇ ಎಂತ ಕೆಲಸ ಮಾಡ್ಬಿಟ್ಟ ಕಿತ್ತೋದು ಮುದುಕಿ. ಅಮ್ಮ ಏನೋ ಹೇಳ್ತಾ ಇದ್ದೆ. ನನಗೆ ಹೇಳೋ ಮೂಡ ಹೊರಟೋಯ್ತು, ಎಲ್ಲಾದ್ರೂ ಹೋಗಿ ಸಾಯಿ. ಅಮ್ಮ ಅಮ್ಮ ಅದೇನೋ ಎಸ್ ಹೇಳ್ದಲ್ಲ ಮಗ, ಸಂಪಿಗೆ ಗಮ್ಮಂತೀಯ. ಅಜ್ಜಿ ನಿಮ್ದು ಏನಾದ್ರೂ ಕಂಡೀಷನ್ಸ್ ಇದೆಯಾ? ಏನ್ ಕಂಡೀಷನ್ ಅವ? ಊರು ಹೋಗು ಅಂತದೆ, ಕಾಡು ಬಾಬಾ ಅಂತದೆ. ಏನಿಲ್ಲ, ಆವಾಗ ಅವಾಗ ಚಳಿ ಆದಾಗ ಕಂಬಳಿ ಒದಿಸ್ಬಿಡು, ಬೆಳ್ಬೆಳ್ಗೆ ಕೇಳಕ್ಕೆ ಸ್ವಲ್ಪ ಸುಪ್ರಭಾತ ಹಾಕ್ಬಿಡು ಅಷ್ಟೇನಾ ಅಜ್ಜಿ? ಅಷ್ಟೇ ಕಣವ. ಆಮೇಲೆ ಇದ್ದೇ ಇರ್ತದೆ, ತೊಳೆಯೋದು ಬಳಿಯೋದು ಎಣ್ಣೆ ತಿಕ್ಕೋದು ಸ್ನಾನ ಮಾಡಿಸೋದು. ಈ ಅಕ್ಷೇತ್ರ ಈ ಅಕ್ಷೇತ್ರ ನನ್ನ ಯಾವತ್ತಾದ್ರೂ ಮಾತಾಡಕ್ ಬಿಟ್ಟಿದ್ಯೇನೆ? ಕಾಗೆ ಮುದ್ಕಿ, ನೀನಿನ್ನೂ ಸತ್ತಿಲ್ಲ. ನೀನಂತ ಗಡವನ್ ಬಿಟ್ಟು ಸಾವು ನಂತಕ್ ಬಂದತ್ತೆ. ನೀನ್ ಸಾಯೋ ಕಣ, ನಾ ಸಾಯಲ್ಲ ಕಣೆ. ಮುದ್ಕಿ ಹೊಂಟೋಗ್ಬಿಟ್ಲು ಅಂತ ಫುಲ್ಲು ಖುಷಿಯಾಗಿದೆ. ಬೆಳ್ಬೆಳಗ್ಗೆ ಅನ್ಯಾಯವಾಗಿ ಡಿಸಪಾಯಿಂಟ್ ಮಾಡ್ಬಿಟ್ಲು. ಲಕ್ಷ್ಮಿ ಏನವ ಇದು? ಅದೇ ಅಜ್ಜಿ, ಚಳಿ ಆದ್ರೆ ಬೆಡ್ಶೀಟ್ ಒದಿಸು ಅಂತ ನೀವೇ ಹೇಳಿದ್ರಲ್ಲ, ಬೆಡ್ಶೀಟ್ ಹುಡುಕ್ದೆ ಸಿಗ್ಲಿಲ್ಲ, ಪಕ್ಕದಲ್ಲಿ ಪಂಚೆ ಇತ್ತು, ಸೊ ಅದನ್ನೇ ಹೊದಿಸ್ಬಿಟ್ಟೆ. ಪಂಚೆಗೆ ಬೆಂಕಿ ಯಾಕ? ಅದಿರ್ಲಿ, ಬೆಳ್ಬೆಳ್ಗೆ ಯಾಕವ ಜಾಟೆ ಸೌಂಡ್ ಕೊಡ್ತಾ ಇದ್ದೆ? ಅದು ನಮ್ಮ ಜಾತ್ರೆ, ಅದನ್ನೇ ಹಾಕೋದು. ಜಾತ್ರೆ ಜಾತ್ರೆ ಅನ್ಕೊಂಡು ನನ್ನ ಕೊನೆ ಯಾತ್ರೆ ಕಳಿಸ್ಬಿಡವಲ್ಲವ. ಸುಧಾಕರ ಅಜ್ಜಿ ಹಿಡಿಯೋದು ಹಿಡಿತಾ, ಸೋರಿಯಾಗಿರೋದ್ನ ಹಿಡಿದಿದೆ ಕಣಪ್ಪ. ಎಸ್ ಏನಂದೆ? ಸಂಪಿಗೆ ನನಗೆ ಗಮ್ಮನ ಕೊಡೋಳಲ್ಲ. ಏನಮ್ಮ ಮಾಡ್ತಿದ್ಯಾ? ಅದು ನೀವೇ ಹೇಳಿದ್ರಲ್ಲ ಅತ್ತೆ, ಒಲೆ ಮೇಲೆ ಕುಕ್ಕರ್ ಇಟ್ಟು ಮೂರ್ ವಿಷಲ್ ಹೊಡಿಬೇಕು ಅಂತ. ಎರಡು ಹೊಡೆದಿದ್ದೀನಿ, ಇನ್ನೊಂದು ಬಾಕಿ ಇದೆ, ಹೊಡೆದು ಬಿಡ್ತೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟು ಅನ್ನ ಮಾಡುವಂತಂದ್ರೆ ಬಾಯಲ್ಲಿ ವಿಷಲ್ ಹೊಡಿತಾಳಲ್ಲ, ಅದೆಲ್ಲ ಹಾಳಾಗೋಗ್ಲಿ. ಬೆಳಗ್ಗೆನೆ ಮೂರ್ ಕಾಪಿ ಕೇಳಿದ್ದಲ್ಲ, ಕೊಡು. ಅಷ್ಟೇ ತಾನೇ? ತಗೊಳ್ಳಿ. ಏನಿದು? ಸೆರೆಕ್ಸ್ ಕಾಪಿ, ಒಂದು ಎರಡು. ಅಮ್ಮ ನಾನ್ ಕೇಳಿದ್ದು ಕಾಪಿ. ಬೆಳ್ಬೆಳ್ಗೆನೆ ಕುಡಿಯೋ ಕಾಫಿ ಕೇಳಿದ್ರೆ ಜೆರಾಕ್ಸ್ ಕಾಫಿ ಕೊಡ್ತಾವಳಲ್ಲ. ನಿನಗೊಂದು ಪ್ರಯೋಜನ ಇಲ್ಲ ಕಣೆ, ನಿನ್ನ ಸಾಕದ್ಲಲ್ಲ ನಿಮ್ಮವ್ವ, ಅವಳಿಗೆ ಅನ್ಬೇಕು. ನಮ್ಮಮ್ಮಗೆ ಅಂತೀರಾ? ನಿಮ್ಮಮ್ಮಗ್ ಮಾತ್ರ ಅಲ್ಲ, ನಿಮ್ ಖಾನ್ದಾನಿಗೆ ಅಂತೀನಿ. ನಿಮ್ಮನ್ ಮದ್ವೆ ಆದ್ರೆ ನನ್ ಲೈಫ್ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅನ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು. ಲೈ ದೊಡ್ಡವರು ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತಪ್ಪ. ಆ ಕಡೆಯಿಂದ ಮಾತು ಬರ್ತಾ ಇದೆ, ಈ ಕಡೆಯಿಂದ ಏನು ಹೋಗ್ತಾ ಇಲ್ಲ, ಅದೇ ನನ್ ಪ್ರಾಬ್ಲಮ್. ನಮ್ಮ ಅಪ್ಪ ಅಮ್ಮನ ಮಾತ್ ಕೇಳ್ಬೇಕಿದ್ದು. ನಾನ್ ಅವಾಗ್ಲಿಂದ ಬಡ್ಕೊಂತ ಇದ್ದೀನಿ, ಮೊಬೈಲ್ ಕೊಡ್ಕೊಂಡು ಕೂತಿದ್ದೀರಲ್ಲ. ಲೈ ನಾನೇನ್ ಮೊಬೈಲ್ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಇಂಗ್ಲಿಷ್ ಪಾರ್ಟ್ನರ್ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಇಂಗ್ಲಿಷ್ ಕಲಿತಾ ಇದ್ದೀನಿ. ನೀವ್ ಇವಾಗ ಇಂಗ್ಲಿಷ್ ಕಲ್ತು ಏನ್ ದಬಾಕ್ಬೇಕು? ಲೇ 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 ದಡ್ಡಿ,
ಎಫೆಕ್ಟಿವ್ ಆಗಿ ಒಬ್ಬರ ಜೊತೆ ಕಮ್ಯುನಿಕೇಶನ್ ಮಾಡಲಿಕ್ಕೆ ಇಂಗ್ಲಿಷ್ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್. ಹೌಸ್ ವೈಫ್ ಇಂದ ಹಿಡಿದು ಮನೆಯಲ್ಲಿ ಕೂತಿರೋ ಮನೆ ಮಕ್ಕಳಿಗೂ ಸಕ್ಸಸ್ಫುಲ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇಂಗ್ಲಿಷ್ ಕಮ್ಯುನಿಕೇಶನ್ ಅಗತ್ಯ ಇದೆ ಕಣೆ. ಕಂಪನಿಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದ್ರಿಂದ ಹಿಡಿದು ಬೆಸ್ಟ್ ಪರ್ಫಾರ್ಮರ್ ಆಗೋದಕ್ಕೆ ಒಂದು ಸಿಂಪಲ್ ಸ್ಕಿಲ್ ಇಂಗ್ಲಿಷ್ ಕಣೆ. ಇಂಗ್ಲಿಷ್ ಕಲಿಯೋದು ಅಷ್ಟೊಂದು ಈಸಿ ಅನ್ಕೊಂಡಿದ್ದೀರಾ? ಲೈ ಸ್ವಲ್ಪ ಅಪ್ಡೇಟ್ ಆಗಿ ಇಂಗ್ಲಿಷ್ ಪಾರ್ಟ್ನರ್ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಈಸಿಯಾಗಿ ಇಂಗ್ಲಿಷ್ ಹೇಳ್ಕೊಡ್ತಾರೆ. ಇಂಗ್ಲಿಷ್ ಪಾರ್ಟ್ನರ್ ಅಂದ್ರೆ? ಲೇ, ಇಂಗ್ಲಿಷ್ ಪಾರ್ಟ್ನರ್ ಅನ್ನೋದು ನಮ್ಮ ಹೆಮ್ಮೆಯ ಕನ್ನಡಿಗರಿಂದ ಶುರುವಾಗಿರೋ ಪ್ಲಾಟ್ಫಾರ್ಮ್. ಕೆಲವೇ ವರ್ಷಗಳಲ್ಲಿ 10,000 ಹೆಚ್ಚು ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲಿಷ್ ಕಲಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ನಮ್ಗೆಲ್ಲ ರೀತಿ ಯೂಸ್ ಆಗೋ ಹಾಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಹೇಳ್ಕೊಡ್ತಾರೆ. ನಾವು ಯಾವಾಗ ಬೇಕಾದರೂ ಕಲಿಬಹುದು. ಹೌದು, ನಮಗೆ 1-to-1 ಟ್ರೈನರ್ ಸಿಗೋದಲ್ದೆ ನಮಗೆ ಪರ್ಸನಲ್ ಟ್ರೈನರ್ 24/7 ಅವೈಲೇಬಲ್ ಇರ್ತಾರೆ. ಇಂಗ್ಲಿಷ್ ಜೊತೆಗೆ ಇಂಟರ್ವ್ಯೂ ಪ್ರಿಪರೇಷನ್, ಮೇಲ್ ಡ್ರಾಫ್ಟಿಂಗ್, ಪ್ರೆಸೆಂಟೇಷನ್ ಸ್ಕಿಲ್ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗ್ಬೋದು. ಕೋರ್ಸ್ ಕೊನೆಯಲ್ಲಿ ನಮಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ. ಇಷ್ಟೆಲ್ಲ ಇದೆ ಅಂದ್ರೆ ನಾನು ಇಂಗ್ಲಿಷ್ ಪಾರ್ಟ್ನರ್ ಜಾಯಿನ್ ಆಗ್ತೀನಿ. ನೀವು ಕೂಡ ಇಂಗ್ಲಿಷ್ ಪಾರ್ಟ್ನರ್ಗೆ ಜಾಯಿನ್ ಆಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕನೆಕ್ಟ್ ಆಗಿ. ಆಮೇಲೆ ಅವರ ಟ್ರೈನರ್ಸ್ ಬಂದು ನಿಮಗೆ ಸುಲಭವಾಗಿ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಾರೆ. ಇಬ್ರು ಜೊತೆಲೇ ಕಲಿಯೋಣವಾ? ಖಂಡಿತ ಚಿನ್ನ, ಜೊತೆಲೇ ಕಲಿಯೋಣ, ಜೊತೆಲೇ ಬೆಳೆಯೋಣ. ನೋಡು ಚಿನ್ನ, ನಾನು ನಿಮ್ಮ ಅಪ್ಪ ಅಮ್ಮನಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಕಣೋ. ಅಮ್ಮ, ನಿನ್ನ ಹೆಂಡತಿಯಲ್ಲೋ ಸಂಪಿಗೆ ಗಮ್ಮಂತ. ಅಜ್ಜಿ, ನೀನ್ ಯಾಕೆ ಬರಕ್ಕೋದೆ? ವಾಯ್ಸುಲ್ಲ ಉಡಗಿತ್ತಲ್ಲ, ಬ್ಯಾಟ್ರುಲ್ಲ ಉಡಗಿರುತ್ತೆ ಅಂತ ಬಂದೆ. ನಿನ್ನಂತ ನೋಡಿ ಅದಿರ್ಬೇಕು, ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ಮುಚ್ಕೊಂಡ್ ಮ್ಯಾಟ್ರಿಗ್ ಬಾ. ಏನಾಯ್ತಮ್ಮ? ನಿನ್ ಹೆಂಡತಿ ಅಂತ ಕೆಲ್ಸ ಮಾಡ್ದಾಳ್ ನೋಡೋ. ಮತ್ತೇನೇ ಮಾಡ್ದೆ? ಹಿಟ್ ಕಲ್ಸಿ ಒಂದ್ ಗಂಟೆ ಇಡು ಅಂದ್ರು. ಇಟ್ಟವಳಂತಲ್ಲಮ್ಮ ಅಲ್ ನೋಡೋ. ಹಿಟ್ಟು ಕಲ್ಸಿ ಗಂಟೆ ಇಡೋ ಅಂದ್ರೆ ಗಂಟೆ ಸಮೇತ ಇಟ್ಟವಳಲ್ಲಪ್ಪ. ಸರಿಗೆ ಇಟ್ಟವಳಲ್ಲಪ್ಪ. ಹಿಟ್ಟು ಕಲ್ಸಿದಾಳಲ್ಲಮ್ಮ ಜೊತೆ ಗಂಟೆನು ಇಟ್ಟವಳಲ್ಲಪ್ಪ. ಅಲ್ಲ ಕಡೋ ಸುಧಾಕರ, ಒಂದು ಗಂಟೆ ಇಡೋದಿದ್ದಕ್ಕೆ ಒಂದು ಗಂಟೆನ ಇಟ್ಟಿದ್ದಾಳೆ. ಅಕಸ್ಮಾತ್ 6 ಇಡು ಅಂತ ಅವಳೇನಾದ್ರೂ ಹೇಳಿದ್ರೆ ಎಲ್ಲಿಂದ ತರಬೇಕಿತ್ತು ಗಂಟೆನ? ಇಲ್ಲಿ ನಮ್ದ ತರಲೆಗಳಾಗ್ತಿದೆ, ನಿಂದ ಗಂಟೆ ಚಿಂತೆ. ಕ್ಷಮಿಸ್ಬಿಡಪ್ಪ, ನಿಮ್ ಗಂಟೆ ಸುದ್ದಿ ನನ್ಗೆ ಯಾಕೆ? ಏಯ್, ನಿನ್ಗ ಅಷ್ಟು ಗೊತ್ತಾಗಲ್ವೇನೆ? ಇವಳು ಮದ್ವೆಗ್ ಬಂದು ಅಂತಲ್ಲಿ ಚಿತ್ರಾನ್ನ ಮಾಡ್ಕೊಡೋದ್ ಕೇಳಿದ್ದಕ್ಕೆ ಚಿತ್ರ ಬಿಡ್ಸ್ಬಿಟ್ಟು ಅದ್ರ ಮೇಲೆ ಅನ್ನ ಹಾಕ್ಬಿಟ್ಟು ಚಿತ್ರಾನ್ನ ಅಂತ ಕೊಟ್ಟಿದ್ಲು. ನೀವೆಲ್ಲ ಸೇರ್ಕೊಂಡು ನನ್ನನ್ನ ಹೀಯಾಳಿಸ್ತಿದ್ದೀರಾ? ಅಮ್ಮ, ಏನೋ ಪಾಪ. ಅಯ್ಯೋ ಅಯ್ಯೋ ಅಯ್ಯೋ, ಈಗ್ಲೇ ಹೆಂಡತಿ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯೇನೋ? ನೀನ್ ಹುಡ್ತಾಗಿಂದ ಹಿಡ್ದು ಹೆತ್ತು ಹೊತ್ತು ಸಾಕಿ ಸಲಹಿದಕ್ಕೆ ಒಳ್ಳೆ ಬಹುಮಾನ ಕೊಟ್ಟೆ ಕಣಪ್ಪ. 25 ನಾನು ನನ್ನ ಮಗನ ಎದ್ದು ಒತ್ತು ಸಾಕಿ ಸಲಹಿದಕ್ಕೆ ಅವನಪ್ಪ ಟಾಯ್ಸ ಬಂದ್ಬಿಟ್ಟಲೇ. ಏನು ಅಂದ್ರೆ ಎಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂತಿದ್ದೀರಲ್ಲ, ಏನಾದ್ರೂ ಮಾತಾಡ್ರಿ. ನನ್ನ ಯಾವತ್ತಾದ್ರೂ ಮಾತಾಡಕ್ ಬಿಟ್ಟಿದ್ಯೇನೆ? ಈ ಮನೆಗೆ ಸೊಸೆ ಸಿಗ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಸುಪ್ನಾತಿ ಸಿಕ್ಕಿದ್ದಾಳೆ. ನನ್ಗೂ ಅಷ್ಟೇ, ಅತ್ತೆ ಸಿಗ್ತಾಳೆ ಅಂತ ಅನ್ಕೊಂಡಿದ್ದೆ, ಲಕ್ತೆ ಸಿಕ್ಕಿದ್ದಾಳೆ. ಅಜ್ಜಿ ಮಗ, ಈಗ ಕಣ್ಣಗಾಯ್ತು. ಹೆಸ್ರೇನಂದೆ? ಸಂಪಿಗೆ. ಚೆನ್ನಾಗ್ ಗಮನಿಸ್ತಾಳೆ. ಅಯ್ಯೋ, ತುತ್ತು ಕೊಟ್ಟು ಅಮ್ಮನ ಕಡೆ ಹೋಗದ, ಇಲ್ಲ ಮುತ್ತು ಕೊಟ್ಟು ಹೆಂಡತಿ ಕಡೆ ಹೋಗದ? ತುತ್ತ ಮುತ್ತ ಮುತ್ತು ಕೊಟ್ಟು ಹೆಂಡತಿ ಕಡೆ ಹೋಗೋಣ. ಚಿಚಿ, ತುತ್ತು ಕೊಟ್ಟು ಅಮ್ಮನ ಕಡೆ ಹೋಗೋಣ. ಅಮ್ಮ, ಏನೋ ಚಿಕ್ಕ ಹುಡುಗಿ, ಇಷ್ಟು ದಿನ ಮಿಸ್ ಆಗಿದ್ಲು, ಈಗ ತಾನೆ ಮಿಸ್ಸಸ್ ಆಗಿದ್ದಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಾರ್ದಾ? ಲೇ, ನನ್ನ ಗಂಡನೇ ನನಗೆ ಅಡ್ಜಸ್ಟ್ ಆಗಿದ್ದಾನೆ, ನಾನು ಅವಳಿಗೆ ಅಡ್ಜಸ್ಟ್ ಆಗ್ಬೇಕಾ? ಅದಂಗಲ್ಲಮ್ಮ. ಲೇ, ನಿನ್ನ ಹೆತ್ತು ಹೊತ್ತು ಏನೋ ಎಸ್ಎಲ್ ದೊಡ್ಡವರು. ಏನ್ರಿ ದೊಡ್ಡವರು? ಒಂದು ಈ ಮನೇಲಿ ಅವ್ರು ಇರ್ಬೇಕು ಇಲ್ಲ ನಾನ್ ಇರ್ಬೇಕು, ನೀವೇ ಡಿಸೈಡ್ ಮಾಡಿ. ಸುಧಾಕರ, ಒಂದ್ ನಿಮಿಷ ಬಂದೆ ಕಣೆ. ಅಮ್ಮ ಸುಧಾಕರ, ಒಂದ್ ಈ ಮನೇಲಿ ಅವಳು ಇರ್ಬೇಕು ಇಲ್ಲ ನಾನ್ ಇರ್ಬೇಕು. ಅವಳು ಹೇಳಿದ್ದೇನಾದ್ರು ಕೇಳಿಸ್ಕೊಂಡ್ಬಿಟ್ಟಮ್ಮ. ಬಂದೆ ಕಣೆ.
ಅಮ್ಮ, ನನ್ ಮಗನ್ ನೋಡ್ತಿದ್ರೆ ನನ್ನನ್ನೇ ನೋಡ್ಕೊಂಡಂಗ ಆಗ್ತಿದೆ. ಓ ಕಣಪ್ಪ, ನಿನ್ನ ಹೆಂಡತಿ ನೋಡ್ತಿದ್ರೆ ನನ್ನ ನಾನೇ ನೋಡ್ಕೊಂಡಂಗ ಆಯ್ತದೆ. ಮಗ, ಏನಾಯ್ತವ? ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲ ಅಂತ ಕೇಳ್ತಿದ್ಯಲ್ಲ, ನಿಂಗೆಷ್ಟಿರ್ಬೇಡ ನೋಡು. ನೋಡ, ಅದು ಹೆಂಗಸರ ಕೈಯಿಂದ ಮಾತ್ರ ಸಾಧ್ಯ ಕಣ. ಅಪ್ಪ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಕಣಪ್ಪ. ಲವ್ ಮಗನೆ, ಈ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ತಪ್ಪಲ್ಲ ಕಣೋ, ಆದ್ರೆ ತಂದೆ ತಾಯಿಗೆ ಹೇಳದೆ ಲವ್ ಮ್ಯಾರೇಜ್ ಮಾಡ್ಕೊತಾರಲ್ಲ ಅದು ತಪ್ಪು. 25 ವರ್ಷದಿಂದ ನಾನ್ ಮಾಡಿದ ತಪ್ಪಕ್ಕೆ ಇನ್ನೂ ಅನುಭವಿಸ್ತಾ ಇದೀನಿ ನೋಡು. ಅಂದ್ರೆ ನನ್ನ ಪರಿಸ್ಥಿತಿ ಮುದೇವಿ, ಬಂದ್ 3 ತಿಂಗಳಾದ್ರೂ ನೆಟ್ಟಗೊಂದು ಒಲೆ ಹಚ್ಚಕ್ ಬರಲ್ಲ ನಿನಗೆ? ಹಚ್ಚಕ್ ಬರಲ್ಲ ಕಣೆ, ಏನೇ ಇವಾಗ ನನ್ ಗಂಡನ್ ಮನೆಗ್ ಬಂದ್ ನನಗೆ ಕಣೆ ಅಂತೀಯನೆ? ಅಂತೀನಿ, ಏನೇ ಮಾಡ್ತೀಯ ರೀ? ಏನಾದ್ರೂ ಮಾತಾಡ್ರಿ ರೀ, ಏನಾದ್ರೂ ಮಾತಾಡ್ರಿ. ನಾನ್ ಯಾವತ್ತಾದ್ರೂ ಮಾತಾಡಕ್ ಬಿಟ್ಟಿದ್ದೇನೆ. ಫ್ಯಾಮಿಲಿ ದೊಂಬರಾಟ ನಿಮ್ಗೆ ಇಷ್ಟ ಆಯ್ತಾ? ನಿಮ್ ಫ್ಯಾಮಿಲಿ ದೊಂಬರಾಟ ಹೇಗಿರುತ್ತೆ ಕಮೆಂಟ್ ಮಾಡಿ. ಇಲ್ಲೇ ಹೋಗಿ ನಮ್ಮ ತರ್ಲೆ ಬಾಕ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇಂಗ್ಲಿಷ್ ಪಾರ್ಟ್ನರ್ಗೆ ಜಾಯ್ನ್ ಆಗಿ.